ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಅಂಗವಾಗಿ ಈ ದಿನ ಈ ವಿದ್ಯಾರ್ಥಿ ನಿಲಯದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಇಂಥ ಕಾರ್ಯಕ್ರಮಗಳಲ್ಲಿ ಕಳೆದ 7-8 ವರ್ಷಗಳಿಂದ ಅಜ್ಜು ಸ್ನೇಹ ಸಹೋದರರ ಜೊತೆಗೆ ನಾವು ನಿರಂತರವಾಗಿ ಭಾಗವಹಿಸ್ತಾ ಇದ್ದೀವಿ. ಇದೊಂದು ಕುಟುಂಬದ ಕಾರ್ಯಕ್ರಮ ಅನ್ನೋ ರೀತಿ ಇಲ್ಲಿಗೆ ಆಗ್ತದೆ. ಯಾಕಂದ್ರೆ ಯುವಕರು ನಾಯಕತ್ವವನ್ನು ವಹಿಸಿಕೊಂಡು ಬದಲಾವಣೆ ಬಯಸುವಂತ ಯುವಕರು ಏನನ್ನಾದರೂ ಮಾಡಬಲ್ಲರು ಅನ್ನೋದಕ್ಕೆ ನಮ್ಮ ಅಜ್ಜು ಸಹೋದರರು ಸಮಿ ಅವರು ಉದಾಹರಣೆ ಆಗ್ತಾರೆ. ಅವರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದಾಗ, ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡಿದಾಗ, ಮತ್ತು ಆ ಪ್ರತಿಮೆಗೆ ಮಂಟಪವನ್ನು ರೂಪಿಸಿಕೊಡುವಾಗ, ಕ್ರೀಡಾ ಚಟುವಟಿಕೆಗಳಿಗೆ ಹೆಚ್ಚು ಪ್ರೋತ್ಸಾಹ ನೀಡಿ ಕೆಲಸ ಮಾಡುವಾಗ ಅವರೊಟ್ಟಿಗೆ ನಾನು ಭಾಗಿಯಾಗ್ತಾ ಇದ್ದೀನಿ ಪ್ರತಿ ಸಲ. ಅದು ಬಹಳ ಸಂತೋಷ ಪಡುವಂತ ವಿಚಾರ. ಇದರೊಟ್ಟಿಗೆ ನಾನು ಹೆಚ್ಚು ಅಫಿಷಿಯಲ್ ಆಗಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ಈ ಸಹೋದರರನ್ನು ನಾನು ಬಹಳ ಸಣ್ಣ ಮಕ್ಕಳಾಗಿದ್ದಾಗಿಂದನೂ ಗೊತ್ತು. ಅವರ ತಂದೆಯವರಲ್ಲೂ ಕೂಡ ಇಂಥದ್ದೇ ಸಮಾಜಮುಖಿಯಾದ ಗುಣ ಇತ್ತು. ಅನೇಕ ಸಂದರ್ಭಗಳಲ್ಲಿ ನಾನು ಸಾಮಾಜಿಕ ಕಾರ್ಯಗಳನ್ನು ಮಾಡುವಾಗ ಅವರಿಂದ ಸಹಾಯ ಪಡೆದದ್ದು ಉಂಟು. ಅದನ್ನ ಆಗಾಗ್ಗೆ ನೆನಪು ಮಾಡ್ಕೋತಾ ಇರ್ತೀವಿ. ಅಂತ ಒಂದು ವಿಶೇಷವಾದಂತ ಸಮಾಜಮುಖಿ ಚಟುವಟಿಕೆಗಳನ್ನ ಈ ಸಹೋದರರು ಮಾಡ್ತಾ ಇದ್ದಾರೆ. ಇವರಿಂದ ಮತ್ತಷ್ಟು ಕೆಲಸಗಳು ಇಲ್ಲೆಲ್ಲ ಆಗಲಿ. ಅವರು ವಿಶೇಷವಾಗಿ ಶಿಕ್ಷಣ ಮತ್ತು ಯುವಕರ ಬಗ್ಗೆ ವಹಿಸುವಂತ ಕಾಳಜಿ ಇದೆಯಲ್ಲ, ಅದು ಯಾರಾದರೂ ಮೆಚ್ಚುವಂತಹದ್ದು. ಆ ಕಾರಣಕ್ಕೆ ನಾವು ಹೆಚ್ಚು ಸಮಯ ಇರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಮಧ್ಯೆ ಹೋಗಬಾರದು, ಅವ್ರು ತೋರ್ತಾರೆ ಅಂತ ಆಸಕ್ತಿ ಕುಂಠಿತವಾಗಬಾರದು ಅನ್ನೋ ಕಾರಣಕ್ಕೆ ಕಾರ್ಯಕ್ರಮ ಮುಗಿಯುವವರೆಗೂ ಪ್ರತಿ ಸಲ ನಾನು ಅವರೊಟ್ಟಿಗೆ ಇದ್ದು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇನೆ. ವಿದ್ಯಾರ್ಥಿಗಳಿಗೆ ಯಾವುದೇ ಸಂಕೋಚವಿಲ್ಲದೆ ಪ್ರೇರಣೆ ಆಗ್ತಾರೆ ಈ ಸಹೋದರರು ಅನ್ನೋದು ಹೆಮ್ಮೆ ಪಡೋ ವಿಚಾರ. ಇಂಥದ್ದೇ ಅಂಬೇಡ್ಕರ್ ಅವರು ಬಯಸಿದಂಥದ್ದು. ಎಲ್ಲಿ ಯುವಶಕ್ತಿ ಒಂದಾಗ್ತದೆ, ಎಲ್ಲಿ ಸಾಮರಸ್ಯ ಇರ್ತದೆ, ಸೋದರತ್ವ ಇರ್ತದೆ, ಎಲ್ಲಿ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಇರ್ತದೆ, ಅಲ್ಲಿ ದೇಶ ಪ್ರಗತಿ ಆಗ್ತದೆ. ಆ ಪ್ರಗತಿಯ ಹೆಜ್ಜೆಯತ್ತ ಈ ವಿದ್ಯಾರ್ಥಿ ನಿಲಯ ಮಾದರಿ ಆಗ್ತದೆ ಅನ್ನೋದು ನನ್ನ ಭಾವನೆ. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಧನ್ಯವಾದಗಳು. ನಾನು ಪ್ರೊಫೆಸರ್ ಆನಂದ್ ಅಂತೇಳಿ, ಮೈಸೂರು ವಿಶ್ವವಿದ್ಯಾನಿಲಯದ MBA ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿದ್ದೀನಿ. ಥ್ಯಾಂಕ್ ಯು. ಈ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ವೃತ್ತಿಪರ ಬಾಲಕರ ವಿದ್ಯಾರ್ಥಿ ನಿಲಯ ಕೆಸರೆ ಮೈಸೂರು ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿ ನಿಲಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 133ನೇ ಜನ್ಮ ದಿನೋತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ಏನಂದ್ರೆ, ಜ್ಞಾನದ ಬೆಳಕು ಎಲ್ಲ ಕಡೆಗೂ ಕೂಡ ಹರಡಬೇಕು. ಅಂಬೇಡ್ಕರ್ ಅವರ ಜ್ಞಾನದ ಬೆಳಕಿನಿಂದ ಸಂವಿಧಾನದ ರೂಪದಲ್ಲಿ ಎಲ್ಲರ ಜೀವನಕ್ಕೆ ಯಾವ ರೀತಿ ಬೆಳಕು ಸಿಕ್ಕಿದೆಯೋ ಅದೇ ರೀತಿ ಭವಿಷ್ಯದ ವಿದ್ಯಾರ್ಥಿಗಳಲ್ಲೂ ಕೂಡ ಈ ಜ್ಞಾನದ ಬೆಳಕು ಹಬ್ಬಬೇಕು ಅಂತ ಹೇಳಿ ಒಂದು ಆದರ್ಶವನ್ನು ಇಟ್ಕೊಂಡು ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದಲಿಂಗು ಸರ್ ಅವರು ಹಾಗೂ ನಮ್ಮ ಕೆಸರೆ ಭಾಗದ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಮ್ಮೊಟ್ಟಿಗೆ ನಮ್ಮವರಾಗಿರ್ತಕ್ಕಂತಹ ಅಜ್ಜು ಬ್ರದರ್ಸ್, ಹಾಗೇನೆ ಸ್ಥಳೀಯರು ಮತ್ತೆ ನಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಯಾವಾಗಲೂ ನಮ್ಮ ಜೊತೆ ಇರ್ತಕ್ಕಂತಹ ಆನಂದ್ ಸರ್, ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಮಕ್ಕಳಿಗೆ ಉತ್ತಮವಾದಂತಹ ಒಂದು ವಿಚಾರಧಾರೆಗಳನ್ನ ಪ್ರಸ್ತುತಪಡಿಸಿದ್ದಾರೆ. ಇದೇ ರೀತಿ ವಿಚಾರಧಾರೆಗಳನ್ನ ವಿದ್ಯಾರ್ಥಿಗಳಿಗೆ ಪ್ರಸ್ತುತಪಡಿಸೋದ್ರಿಂದಾಗಿ ಉತ್ತಮವಾದಂತಹ ಆದರ್ಶ ಸಮಾಜವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ. ಹೌದು, ಸಮೀ ಸರ್ಗೆ ಮತ್ತೆ ಅವರ ಬ್ರದರ್ಸ್ಗೆ, ಇವ್ರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅಪಾರವಾದಂತಹ ಅಭಿಮಾನ ಇದೆ. ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅವರು ತಪ್ಪದೇ ಹಾಜರಾಗ್ತಾರೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಳಿ, ಅವರ ಒಂದು ಸ್ಟ್ಯಾಚುವನ್ನ ನೋಡ್ತಾ ಇದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಕ್ಕಂತಹ ಮನಸ್ಸು ವಿದ್ಯಾರ್ಥಿಗಳಲ್ಲಿ ಬರುತ್ತೆ. ಮತ್ತೆ ಅವ್ರ ವಿಚಾರಧಾರೆಗಳನ್ನ ಹರ್ತ್ಕೊಂಡು ಉತ್ತಮವಾದಂತಹ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಸುಉದ್ದೇಶದಿಂದಾಗಿ ನಮ್ಮ ನಿಲಯದಲ್ಲಿ ಅವರದೇ ಆದಂತಹ ಖರ್ಚಿನಲ್ಲಿ ಈ ಒಂದು ಸ್ಟ್ಯಾಚುವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಇದರಿಂದಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿದ್ದೀವಿ ಮತ್ತೆ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಪ್ರಸ್ತುತಪಡಿಸಲಿಕ್ಕೂ ಕೂಡ ಅವಕಾಶ ಆಗಿದೆ. ನಮ್ಮ ನಿಲಯಕ್ಕೆ ಸಂಪೂರ್ಣವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರನ ಕೊಡ್ತಾ ಇದ್ದಾರೆ. ಯಾವುದೇ ರೀತಿ ಸೌಲಭ್ಯಗಳು ಬೇಕು ಅಂದ್ರೆ ಸರಿ, ಪ್ರಥಮವಾಗಿ ಬಂದು ನಿಲ್ತಕ್ಕಂಥವ್ರು ನಮ್ಮ ಜೊತೆಯಲ್ಲೇ ಇರ್ತಾರೆ. ಖರೀದನ್ನು ಕೂಡ ಬಂದು ನಮ್ಮ ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನ ಸದಾ ವಿಚಾರಿಸ್ಕೊಳ್ತಕ್ಕಂಥವ್ರು ನಮ್ಮ ಕಾರ್ಪೊರೇಟರ್ ಸರ್ ಅವರು, ಹಾಗೆ ಅವ್ರ ಅಣ್ಣನೂ ಕೂಡ. ಹಾಸ್ಟೆಲ್ಗೋಸ್ಕರ ಏನ್ ಬೇಕು ಕೇಳಿ ನಾವು ಮಾಡ್ತೀವಿ ಅಂತ ಹೇಳಿ
ಈಗ ಹಾಸ್ಟೆಲ್ ಈ ರೀತಿ ಹೊರಗಡೆ ಬಂದ ತಕ್ಷಣ ಸ್ವಚ್ಛವಾಗಿದೆ ಅಂತಂದ್ರೆ ಅದಕ್ಕೆ ಕಾರಣನೇ ನಮ್ಮ ಕಾರ್ಪೊರೇಟರ್ ಸರ್. ಸೊ ಅವರು ಹೊರಗಿನ ಮೈದಾನವನ್ನ ಸಮತಟ್ಟು ಮಾಡಿಕೊಟ್ಟಿರೋದಾಗಿರ್ಬೋದು, ನಿಲಯದ ವಿದ್ಯಾರ್ಥಿಗಳಿಗಾಗಿ ಕಂಪ್ಯೂಟರ್ಗಳನ್ನ ಕೊಡಿಸಿರ್ತಕ್ಕಂಥದ್ದು, ಮತ್ತೆ ಸೋಲಾರ್ ವಾಟರ್ ಹೀಟರ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗಾಗಿ ಈ ಒಂದು ಸ್ಟ್ಯಾಚು ಮಾಡಿಕೊಟ್ಟಿರೋದಾಗ್ಬೋದು, ಮತ್ತೆ ಎಲ್ಲಾ ರೀತಿಯಲ್ಲೂ ಯಾರು ವಿದ್ಯಾರ್ಥಿಗಳು ಕಷ್ಟ ಅಂತ ಹೋದ್ರೆ ಅವ್ರಿಗೂ ಕೂಡ ಬೇಕಾದಂತ ರೀತಿಯಲ್ಲಿ ಯಾವುದೇ ರೀತಿಯಾದ ಸಹಾಯವನ್ನು ಕೂಡ ಮಾಡ್ತಾರೆ. ಸಿಬ್ಬಂದಿಗಳ ಜೊತೆಗಿದ್ದು ಎಲ್ಲಾ ರೀತಿಯಲ್ಲಿ ಮಾನಸಿಕ ಸ್ಥೈರ್ಯವನ್ನ ತುಂಬಿ ವಿದ್ಯಾರ್ಥಿಗಳು ಒಳ್ಳೆ ರೀತಿಯಲ್ಲಿ ವಿದ್ಯಾರ್ಜನೆ ಮಾಡ್ಲಿಕ್ಕೆ ಅವರು ಅನುಕೂಲ ಮಾಡ್ಕೊಡ್ತಾ ಬರ್ತಾ ಇದ್ದಾರೆ. ಇರುತ್ತೆ, ಕೊನೆವರೆಗೂ ಇರುತ್ತೆ. ಅವರು ವಿದ್ಯಾರ್ಥಿಗಳಿಗೆ ಬಂದಾಗ್ಲೆಲ್ಲ ಪ್ರತಿಯೊಂದು ಹೇಳೋದು, ನೀವು ಓದೋ ಉದ್ದೇಶಕ್ಕೆ ಬಂದಿರೋದು ಓದಿ, ಅದಕ್ಕೆ ಸಂಬಂಧಪಟ್ಟಂತೆ ಏನೇ ಸಹಾಯ ಬೇಕಾದರೂ ನಾವು ಮಾಡ್ತೀವಿ ಅಂತ ಹೇಳಿ ಅಜ್ಜು ಬ್ರದರ್ಸ್ ಸದಾ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದಾಗಿ ನಿಲಯವನ್ನು ಕೂಡ ಉತ್ತಮವಾಗಿ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಈ ದಿನ ಈ ಪ್ರೊಫೆಷನಲ್ ಹಾಸ್ಟೆಲ್ನಲ್ಲಿ ಆಯೋಜಿಸಿರುವಂಥ ಈ ಒಂದು ಅಂಬೇಡ್ಕರ್ ಜಯಂತಿ ಫಂಕ್ಷನ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಈ ಒಂದು ವಿಭಾಗದ ಕಾರ್ಪೊರೇಟ್ರು, ಅತಿ ಮುಖ್ಯವಾಗಿ ಹೇಳೋದಾದರೆ ಈ ಒಂದು ವಿದ್ಯಾರ್ಥಿ ನಿಲಯದ ಗಾರ್ಡಿಯನ್ ಪೋಷಕರು ಅಂತಲೇ ಹೇಳ್ಬೋದು ನಮ್ಮ ಅಜ್ಜು ಬ್ರದರ್ಸು, ಈ ಒಂದು ವಸತಿ ನಿಲಯದ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ, ವಿದ್ಯಾರ್ಥಿಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಇಡೀ ಫ್ಯಾಮಿಲಿ, ಇಡೀ ಕುಟುಂಬ ಈ ಒಂದು ಹಾಸ್ಟೆಲ್ ವಿದ್ಯಾರ್ಥಿಗಳ ಜೊತೆ ಒಂದು ಕುಟುಂಬದ ಒಂದು ವಾತಾವರಣ ನಿರ್ಮಿಸಿದ್ದಾರೆ. ಈ ನಮ್ಮ ಭಾರತ ದೇಶಕ್ಕೆ ಅಂಟ್ಕೊಂಡಿರುವಂಥ ಎರಡು ಸೂಕ್ಷ್ಮ ವಿಷಯ ಅಂತಂದರೆ ಜಾತಿ ಮತ್ತು ಧರ್ಮ. ಇಲ್ಲಿ ಯಾರೂ ಇಲ್ಲಿ ಒಬ್ಬರು ಮುಸ್ಲಿಂ ಹುಡುಗರಿಲ್ಲ, ಆದರೆ ಎಲ್ಲ ಹಿಂದೂಗಳು. ಆದರೆ ಮೂಲತಃ ಮುಸ್ಲಿಂ ಬಾಂಧವರಾದ ಅಜ್ಜು ಬ್ರದರ್ಸು ಈ ಮಕ್ಕಳ ಬಗ್ಗೆ ಕಾಳಜಿ ತೋರಿಸುವಂಥದ್ದು ಇದು ನಿಜವಾದ ಬಾಬಾ ಸಾಹೇಬರು ಒಂದು ಆಸೆ ಏನಿತ್ತು, ಜಾತ್ಯತೀತ ಭಾರತ, ಡೆಮೊಕ್ರೆಟಿಕ್ ಭಾರತ, ಎಲ್ಲರನ್ನೊಳಗೊಂಡ ಭಾರತ ಅಂತ ಏನಿತ್ತು ಕನಸು ಕಾಣ್ತಾ ಇದ್ರು. ಸೊ ಇದು ನಿಜವಾಗಿ ಇಲ್ಲಿ ನಾವು ಕಾಣ್ಬೋದು. ಸೊ ಇಂಥ ಒಂದು ಧರ್ಮಗಳ ಸಾಮರಸ್ಯದಿಂದ ಈ ಒಂದು ವಿದ್ಯಾರ್ಥಿಗಳನ್ನೆಲ್ಲ ಒಬ್ಬ ಪೋಷಕರಿಗಿಂತ ಹೆಚ್ಚಾಗಿ ಅವರ ಕುಂದುಕೊರತೆಗಳನ್ನ ವಿಚಾರಿಸ್ಕೊಂಡು ಈ ಒಂದು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ನಿಲಯದ ಸರ್ವತೋಮುಖ ಅಭಿವೃದ್ಧಿಗೆ ಈ ಅಂಬೇಡ್ಕರ್ ಅವ್ರನ್ನ ಇಟ್ಕೊಂಡು ಅಭಿವೃದ್ಧಿ ಕಾರ್ಯಗಳನ್ನ, ಒಳ್ಳೆಯ ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇರುವಂತ ಅಜ್ಜು ಬ್ರದರ್ಸ್ ಅವ್ರನ್ನ ನಾನು ನನ್ನ ಕುಟುಂಬದ ವ್ಯಕ್ತಿಗಳು ಅಂತ ತಿಳ್ಕೊತೀನಿ. ನಾನು ಅವ್ರ ಜೊತೆ, ನಾನು ಒಬ್ಬ ಸರ್ಕಾರಿ ಅಧಿಕಾರಿ ಆದರೂ ಕೂಡ ಇಂಥ ಸಾಮಾಜಿಕ ಕಾರ್ಯಗಳಲ್ಲಿ ಅವ್ರ ಜೊತೆ ನಾನು ತೊಡಗಿಸ್ಕೊಳ್ತೀನಿ ಅಂತ ಧೈರ್ಯವಾಗಿ ಹೇಳ್ತಾ ಮತ್ತೊಮ್ಮೆ ಅವ್ರಿಗೆಲ್ರಿಗೂ ವಂದಿಸ್ತಾ ಎಲ್ಲ ವಿದ್ಯಾರ್ಥಿ ನಿಲಯದ ಸಿಬ್ಬಂದಿ ವರ್ಗದವ್ರಿಗೆ ಮತ್ತು ಈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ವಿದ್ಯಾರ್ಥಿಗಳಿಗೆ ತೋರಿಸ್ತಾ ಇರುವಂಥ ಕಾಳಜಿ ಬಗ್ಗೆ ಅಭಿಮಾನವನ್ನು ವಂದನೆಗಳನ್ನ ವ್ಯಕ್ತಪಡಿಸ್ತಾ ಈ ಎರಡು ಮಾತುಗಳಿಗೆ ಅವಕಾಶ ಮಾಡಿಕೊಟ್ಟಂಥ ಮಾಧ್ಯಮದವರಿಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಇವರು ನಾನು ನೋಡ್ತಾ ಇದ್ದೀನಿ, ನಾನು ಇಲ್ಲಿ ಮೈಸೂರಿಗೆ ಸಿ ಪಿ ಸಿ ಪಾಲಿಟೆಕ್ನಿಕ್ಗೆ 13ನೇ ಇಸವಿಯಿಂದ ಬಂದೆ. ಅದಾದ ಒಂದು ಎರಡು ವರ್ಷದಿಂದನೂ ನಾನು ಅವ್ರ ಜೊತೆ, ಅವರು ಹುಟ್ಟುಹಬ್ಬಗಳನ್ನ ಇಲ್ಲಿ ಕರೆದು ಮಾಡ್ತಾರೆ ವಿದ್ಯಾರ್ಥಿ ಜೊತೆ, ನಾವು ಅವರ ಹುಟ್ಟುಹಬ್ಬಗಳನ್ನ ಮಾಡ್ತೀವಿ. ಬಂದಾಗ್ಲೂ ಅವರು ಒಂದು ರಂಜಾನ್ ಹಬ್ಬದಲ್ಲೇ ಹೇಳಿದ್ರು ಅವರು, ನಾವು ರಂಜಾನ್ ಹಬ್ಬದಲ್ಲಿ ನಾವು ಸುಳ್ಳು ಹೇಳಲ್ಲ ಸರ್, ನೆಕ್ಸ್ಟು ನಾನು ಮಾತಾಡ್ತಾ ಇದ್ದೀನಿ ಇವತ್ತು, ನೆಕ್ಸ್ಟು ನನ್ನ ಹುಟ್ಟುಹಬ್ಬದಲ್ಲಿ ಅಥವಾ ಒಂದು ವಿಶೇಷ ದಿನದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತೀವಿ ಅಂತ ನನಗೆ ಹೇಳಿದ್ರು, ಹಾಗೆ ಮಾಡಿದ್ರು. ಸೊ ಈಗ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು, ಅಭಿವೃದ್ಧಿ ಕಾರ್ಯಕ್ರಮಗಳನ್ನ, ಇದನ್ನು ಎಕ್ಸ್ಪ್ಯಾನ್ಷನ್ ಮಾಡೋದಾಗಲಿ, ಮೇಲ್ಗಡೆ ಬಿಲ್ಡಿಂಗ್ ಕಟ್ಟೋದಾಗಲಿ, ಇನ್ನೂ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟದ್ದು ಮತ್ತು ಈ ಕಂಪ್ಯೂಟರ್ ಬಗ್ಗೆ ಹಲವಾರು ತರಬೇತಿಗಳನ್ನು ಕೊಡಿಸ್ಬೇಕು ಅಂತ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಎಲ್ಲ ಮಾಡೋಣ. ಒಟ್ಟಾರೆ ಈ ಒಂದು ಶೋಷಿತ ಸಮುದಾಯದ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಹೆಚ್ಚಿನ ಜ್ಞಾನವನ್ನು ಪಡ್ಕೊಳ್ಬೇಕು, ಒಳ್ಳೆ ವಿದ್ಯಾರ್ಥಿಗಳಾಗಬೇಕು, ಸಮಾಜಕ್ಕೆ ಸಲ್ಲುವಂಥ ವ್ಯಕ್ತಿಗಳಾಗಿ ಉದ್ಯೋಗವನ್ನು ಪಡೆದು ಅವರ ಕುಟುಂಬಕ್ಕೆ ಆಸರೆ ಆಗಬೇಕು ಅನ್ನೋ ಹಂಬಲವನ್ನು ಅವರು ವ್ಯಕ್ತಪಡಿಸ್ತಾರೆ. ಇಡೀ ಕುಟುಂಬ ಈ ವಿದ್ಯಾರ್ಥಿಗಳ ಜೊತೆ ಇದೆ. ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ಆ ಕುಟುಂಬದ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನ ಹೃತ್ಪೂರ್ವಕ ಹೃದಯಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇನೆ. ನನ್ನ ಹೆಸರು ಡಾಕ್ಟರ್ ದೊಡ್ಡಯ್ಯ ಅಂತ, ಯಾಂತ್ರಿಕ ವಿಭಾಗದ ಸಿ ಪಿ ಸಿ ಪಾಲಿಟೆಕ್ನಿಕ್ನಲ್ಲಿ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸ್ತೇನೆ. ಧನ್ಯವಾದ. ಇವತ್ತು ನಮ್ಮ ಭಾಗದಲ್ಲಿ ಈ ಹಾಸ್ಟೆಲಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಇವತ್ತು ವಿಶೇಷವಾಗಿ ದಿನ ಇವತ್ತು ಆನಂದಣ್ಣ ಅವ್ರ ಭಾಷಣ ಮಾಡುವಾಗ ತುಂಬ ವಿಚಾರಗಳು ನಾವು ತಿಳ್ಕೊಳಂಗೈತಿ. ಇವತ್ತು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ ಹುಟ್ಟುಹಬ್ಬ ಆಚರಣೆ ಮಾಡಿ ಇಲ್ಲಿ ಕುಂತಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಆನಂದಣ್ಣ ಅವರು ಮಾಸ್ಟ್ರು ಪಾಠ ಮಾಡ್ದಂಗೆ ಪಾಠ ಮಾಡೋರು, ಅದ್ರಲ್ಲಿ ಯಾರು ಅರ್ಥ ಆಗಿದ್ರೆ ಅರ್ಥ ಮಾಡ್ಕೊಂಡಿರೋ ಜೀವಮಾನದಲ್ಲಿ ಮುಂದೆ ಭಾಳ ದೊಡ್ಡ ವ್ಯಕ್ತಿಗಳಾಗಕ್ಕೆ ಒಂದೊಂದು ಮಾತು ತುಂಬ ಅರ್ಥವಾಗಿತ್ತು. ನನಗೂ ಆನಂದಣ್ಣವ್ರ ಜೊತೆಯಲ್ಲಿ ಕುಂತ್ಕೊಳ್ಳೋ ಸಂದರ್ಭದಲ್ಲಿ
ನಾವು ಮಾತಾಡೋಕ್ಕಿಂತ ಜಾಸ್ತಿ ಅವ್ರ ಮಾತು ಕೇಳಬೇಕಂತ ಆಸೆ ಆಯ್ತಿದೆ. ಯಾಕಂದರೆ ಕೆಲವು ವಿಚಾರಗಳು ಆನಂದ್ ಅಣ್ಣರಿಂದ ನಾವು ಚಿಕ್ಕದ್ರಿಂದ ತಿಳ್ಕೊಂಡಿದ್ದೀವಿ. ಅವರು ನಮ್ಮ ಸೀನಿಯರು, ಅಜ್ಜು ಬ್ರದರ್ಸ್ಲಿ ನಮ್ಮ ಆನಂದ್ ಅಣ್ಣವ್ರ ಸೀನಿಯರ್ ಬ್ರದರ್ಸ್. ಯಾಕಂದ್ರೆ ನಮ್ಮ ತಂದೆ ಸ್ನೇಹಿತರವರು, ಅಂದರೆ ನಮ್ಮ ತಂದೆ ಸ್ನೇಹಿತರು ಅಂದರೆ ಅವ್ರ ಬಾಂಧವ್ಯ ಇವ್ರ ಬಾಂಧವ್ಯ ಹೆಂಗಿತ್ತಂದ್ರೆ, ಆನಂದ್ ಅವರು ಅಂದರೆ ನಮ್ಮ ತಂದೆಯವ್ರು ತುಂಬ ಗೌರವ, ತುಂಬ ಒಳ್ಳೆ ವ್ಯಕ್ತಿ, ತುಂಬ ಬುದ್ಧಿವಂತ ಹುಡುಗ, ಯುವಕರು ಅವಾಗ ಅವರು ಅವೆಲ್ಲ ನೋಡಿ ಬೆಳೆದಂಥವ್ರು. ಪ್ರತಿ ವರ್ಷ ನಾ ಪ್ರತಿ ಕಾರ್ಯಕ್ರಮಕ್ಕೆ ನಮ್ಗೆ ಸಂತೋಷ ಆಯ್ತದೆ. ಈ ಹಾಸ್ಟ್ಲು, ಇಂಥ ವಿದ್ಯಾರ್ಥಿಗಳು, ಇಂಥ ಪಾಠ ಮಾಡೋಂಥ ಮಾಸ್ಟ್ರು ಇವರೆಲ್ಲ ನಮ್ಮ ಭಾಗದಲ್ಲಿದ್ದಾರೆ. ಇವ್ರು ಓದ್ರಲ್ಲ ಯುವಕರು, ಇವತ್ತು ದೊಡ್ಡ ದೊಡ್ಡ ಅಧಿಕಾರಿಗಳಾಗವ್ರೆ. ನನಗಾದರೂ ಮೊನ್ನೆ ತಾನೇ ನಮ್ಮ ಸಬ್ ಇನ್ಸ್ಪೆಕ್ಟರ್ ರಾಜು ಅವರು ಹೇಳ್ತಿದ್ರು, ಸರ್ ನಾನು ಚಿಕ್ಕದ್ರಿಂದ ನೋಡಿದ್ದೀನಿ ನಮ್ಮ ಹಾಸ್ಟ್ಲಿಗೆಲ್ಲ ಬತ್ತಿದ್ರೆ ಅಂದ ಎಲ್ಲೋ ಯಾವುದೋ ಹಾಸ್ಟ್ಲು ಅಂತ ತಿಳ್ಕೊಂಡೆ. ಆ ರಾಜು ಸಬ್ ಇನ್ಸ್ಪೆಕ್ಟರ್ ಇರೋರು ಎನ್ ಆರ್ ಕ್ಷೇತ್ರದಲ್ಲಿ ಇದೇ ಹಾಸ್ಟ್ಲಿಂದ ಓದುವಂಥವ್ರು. ಇಲ್ಲಿ ಕೂತಿರೋ ಯುವಕರು ಮತ್ತು ವಿದ್ಯಾರ್ಥಿಗಳು ಎಲ್ಲೆಲ್ಲ ಅಧಿಕಾರಿಗಳಾಗಿ ಹೋಗ್ತಾರೆ, ಅದನ್ನು ಒಂದು ಸಣ್ಣ ಸೇವೆ ಮಾಡೋಂಥ ಅವಕಾಶ ಅಜ್ಜು ಬ್ರದರ್ ಸಿಕ್ತಲ್ಲ ಅಂತೇಳಿ ಸಂತೋಷ. ಮುಂದಿನ ದಿನದಲ್ಲಿ ಇದ್ರಲ್ಲಿ ಡಿ ಸಿ ಆಗಿರೋ, ಡಿ ಸಿ ಆಗಂಥವ್ರು ಅವರೇ, ಕಮಿಷನರ್ ಆಗಂಥವ್ರು ಅವರೇ, ಮಾಸ್ಟರ್ ಆಗಂಥವ್ರು ಅವರೇ, ಈ ವಿದ್ಯಾರ್ಥಿಗಳು ಮುಂದಿನ ದಿನದಲ್ಲಿ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಇಲ್ಲಿಂದ ಓದೋಂಥವ್ರು ಆಗೋರೇ, ಮುಂದೆ ಇವ್ರು ಆಗಲಿ ಅಂತೇಳಿ ಪ್ರತಿ ಕಾರ್ಯಕ್ರಮಕ್ಕೆ ನಮ್ಗೆ ಕರೆದು ಇಲ್ಲಿ ಸೇವೆ ಮಾಡೋಂಥ ಅವಕಾಶ ಮಾಡೋದು ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಇಲ್ಲಾದಂಥ ವಾರ್ಡನ್ಗೆ ಮತ್ತು ವಿಶೇಷವಾಗಿ ನಮ್ಮ ಆನಂದ್ ಅಣ್ಣವ್ರಿಗೆ. ಆನಂದ್ ಅಣ್ಣವರು ನಮ್ಕಿನ ಮುಂಚೆ ಬರ್ತಾರೆ, ಬಂದರೆ ನಮ್ಗೆ ಹುಡುಕ್ತಿರ್ತಾರೆ ಅಂತ ಕಾಣ್ತಿದೆ. ಎಲ್ಲಿ ಇವ್ರು ಬರಬೇಕಲ್ಲ, ಯಾಕೆ ಇವತ್ತು ಬಂದಿಲ್ಲ ಅಂತೇಳಿ ಇನ್ನೊಂದ್ಸಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುದಬ್ಬದ ಎಲ್ಲರಿಗೂ ಶುಭವನ್ನು ಕೋರ್ತೇನೆ. ಒಳ್ಳೆಯದಾಗಿ.